ಇವತ್ತು ಕೂಡ ನಮ್ಮ ಅಪ್ಪ ಅಮ್ಮ ನಂಗೆ ಮದುವೆ ಮಾಡ್ತಾರೆ ಅಂದ್ರೆ ಫೋರ್ಸ್ ಮಾಡಿ ಮದುವೆ ಮಾಡ್ತಾರೆ, ನಾನು ಅದಕ್ಕೆ ಏನ್ ಮಾಡ್ತೀನಿ ಅಂತ ನೀವು ಕೇಳಿ. 92.7 ಬಿಗ್ ಎಫ್ಎಂ ನಿಮ್ಮ ರಾಕ್ ಸ್ಟಾರ್ ರೋಹಿತ್ ಜೊತೆ ಈಗ ನನ್ನ ಮದುವೆನ ಹೇಗೆ ನಿಲ್ಲಿಸ್ತೀನಿ ಅಂತ ನೀವೇ ಕೇಳಿ. ಹಲೋ, ಇಂಚರ ಮಾತಾಡೋದು? ಓಕೆ, ನಾನು ಡಿಸ್ಟರ್ಬ್ ಮಾಡ್ತಲ್ಲ ಅನ್ಕೊಂಡಿದ್ದೀನಿ ಬೇಸಿಕ್ಲಿ ನಿಮಗೆ. ಇಲ್ಲ ಪರವಾಗಿಲ್ಲ ಹೇಳಿ. ನಿಮ್ಗೆ ಆಕ್ಚುಲಿ ಮನೇಲಿ ಮದುವೆ ಸೆಟ್ ಮಾಡಿದ್ದಾರೆ, ಆಕ್ಚುಲಿ ನಂಗೆ ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲ, ಸೊ ಅದಕ್ಕೆ ಐ ವಾಂಟೆಡ್ ಯುವರ್ ಹೆಲ್ಪ್. ನಿಮಗ ಏನ್ ಹೆಲ್ಪ್? ಇವಾಗ ತಾನೆ ಇಂಜಿನಿಯರಿಂಗ್ ಮುಗ್ದಿದೆ ನನಗೆ, ಸೊ ಆಗ್ಲೇ ಯಾರೋ ವರದಕ್ಷಿಣೆ ಜಾಸ್ತಿ ಕೊಡ್ತಾರಂತ ಇವಾಗ್ಲೇ ಮದುವೆ ಮಾಡ್ಕೊ ಮದುವೆ ಮಾಡ್ಕೊ ಅಂತ ತಲೆ ತಿಂತಾರೆ. ಸೊ ವರದಕ್ಷಿಣೆಗೋಸ್ಕರ ಮದುವೆ ಮಾಡ್ಕೊಂಡು ಜೀವನ ಹಾಳು ಮಾಡ್ಕೊಬೇಕಂತ ಇಷ್ಟ ಇಲ್ಲ ನನಗೆ, ಅದಕ್ಕೆ ಐ ಜಸ್ಟ್ ವಾಂಟೆಡ್ ಸ್ವಲ್ಪ ಹೆಲ್ಪ್. ಅದಕ್ಕೆ ಏನ್ ಹೆಲ್ಪ್ ಹೇಳಿ? ಸೊ ಬೇಸಿಕಲಿ ನಿಮ್ ಫೋಟೋ ಬೇಕಾಯ್ತು ನನಗೆ. ಫೋಟೋನ? ಹೌದು. ಹುಡುಗಿ ಇವಾಗ ನೋಡಿರೋ ನಂಗೆ ಅವ್ರು ಚೆನ್ನಾಗಿದ್ದಾರೆ ಆಕ್ಚುಲಿ, ಬಟ್ ನಾನು ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ ಫೋಟೋ ಕೊಟ್ಟರೆ ನಮ್ಮ ತಾಯಿ ಹತ್ರ ಈ ತರ ಹುಡುಗಿನೇ ಬೇಕು ಅಂತ ತೋರ್ಸಕ್ಕೆ. ಸ್ವಲ್ಪ ಹೆಲ್ಪ್ ಮಾಡ್ರೆ ನನ್ ಕೆಲಸ ನಾನ್ ಮಾಡ್ಕೊಂಬಂದ್ ಮುಂದೆ ಎಂ ಟೆಕ್ ಮತ್ತೆ ಎಂ ಎಸ್ ಎಲ್ಲ ಮಾಡ್ಬೇಕಂತೀನಿ. ಅದಕ್ಕೆ ಬೇಸಿಕಲಿ ಫೋಟೋ ತೋರಿಸ್ಬಿಟ್ಟು ಮಾ ನನ್ಗೆ ಈ ತರ ಹುಡುಗಿನೇ ಬೇಕು, ಇಲ್ಲಾಂದ್ರೆ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತೀನಿ ನಾನು. ಅದಕ್ಕೆ ಇಲ್ಲ ಸರಿ ಆಗಲ್ಲ. ವಾಟ್ಸ್ ರಾಂಗ್ ಇದಲ್ಲಿ? ಹೆಲ್ಪ್ ತಾನೆ ಕೇಳ್ತಾರದು, ಬೇರೆ ಏನ್ ಕೆಟ್ಟ ಕೆಲಸ ಮಾಡು ಅಂತ ಏನು ಕೇಳ್ತಲ್ವಲ್ಲ. ಇಲ್ಲ ಕೊಡಕ್ಕಲ್ಲ, ಸಾರಿ ಪ್ಲೀಸ್. ಅಲ್ಲ ನಿಮ್ ಫೋಟೋ ನತ್ರ ಇದೆ, ನಿಮ್ ಪರ್ಮಿಷನ್ ಕೇಳ್ಬಿಟ್ಟು ನಾನು ಯೂಸ್ ಮಾಡೋಣ ಅಂತಿದ್ದೆ ಅಷ್ಟೇ. ಫೋಟೋ ಇದೆಯಾ? ಹಾ. ಇಲ್ಲ ಪ್ಲೀಸ್ ಯೂಸ್ ಮಾಡ್ಬೇಡಿ. ಅದಕ್ಕೆ ನಾನು ಡೀಸೆಂಟ್ ಹುಡುಗ ಅಲ್ವ ನಾನು, ಅದಕ್ಕೆ ನಿಮ್ ಹತ್ರ ಕಾಲ್ ಮಾಡಿ ಕೇಳ್ತಾ ಇರೋದು. ಏನಕ್ಕಂದ್ರೆ ನಾನು ಒಂದ್ ಜೀವನದ ಪ್ರಶ್ನೆ ನೋಡಿ, ಸ್ಕೂಲ್ ಅಲ್ಲಿ ಇದ್ದಾಗಿಂದ ಯಾವ ಹುಡುಗಿ ಜೊತೆನೂ ತಲೆ ಎತ್ತಿ ಮಾತಾಡಿಲ್ಲ ನಾನು. ಆಯ್ತು ಪರವಾಗಿಲ್ಲ, ಈಗ ಬೇರೆ ಹುಡುಗಿರ್ ಯಾರಾದ್ರೂ ಇದೆ ಅವ್ರ ಫೋಟೋ ತಗೊಳ್ಳಿ, ನನ್ ತಗೋಬೇಡಿ. ಅದಕ್ಕೆ ತಗೊಂಡಿಲ್ಲ, ಹೇಳ್ತಲ್ಲ ಫೋಟೋ ಇದೆ, ಬೇಸಿಕಲಿ ನಿಮ್ಮ ಪರ್ಮಿಷನ್ ಕೇಳ್ಬೇಕು ಅಂತ ಹೇಳಿದ್ ನಾನು. ಪರ್ಮಿಷನ್ ನಾನು ಕೊಡ್ತಿಲ್ಲ. ಸೊ ಇವಾಗ ಏನ್ ಮಾಡ್ಲಿ ಹೇಳಿ ನೀವೇ. ನಮ್ಮ ಅಪ್ಪ ಅಮ್ಮ ನನ್ ಮಾತು ಕೇಳಲ್ಲ ಹೇಳಿ ನೋಡಿ, ನಾನು 23 ಇಯರ್ಸ್ ಆಗಿದೆ, ಇವತ್ತು ಕೂಡ ನಮ್ಮ ಅಪ್ಪ ನಂಗೆ ಹೊಡಿತಾರೆ ಬೆಲ್ಟಲ್ಲಿ. ಯಾರೋ ವರದಕ್ಷಿಣೆ ಜಾಸ್ತಿ ಕೊಡ್ತಾರ ಅಂತ ಮದುವೆ ಮಾಡ್ತಾರ ನಂಗೆ. ಏನೋ ನಿಮ್ ಇಷ್ಟ. ಅಲ್ಲ ಪ್ಲೀಸ್ ಗಿವ್ ಮಿ ಅ ಸೊಲ್ಯೂಷನ್. ನನಗೆ ಗೊತ್ತಿಲ್ಲ, ಪ್ಲೀಸ್ ಇಂಚರ ಹೆಲ್ಪ್ ಮೀ ನೋ. ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಇವಾಗ್ಲೇ. ವಾಟ್ ಟು ಡೂ ಪ್ಲೀಸ್ ಟೆಲ್ ಮೀ ನೋ. ನಗು ಬರ್ತದೆ ನಿಮ್ ಕಂಡೀಷನ್? ನಾನು ಅಳ್ತಾ ಇದ್ರೆ ನಿಮ್ ನಗು ಬರುತ್ತೇನ್ರಿ? ದೇವ್ರ ಕಣ್ ಕಿತ್ಕೊಂತ ನಿಮ್ದು. ಯು ನೋ ಹೌ ಡಿಫಿಕಲ್ಟ್ ಇಟ್ ಈಸ್ 23 ಇಯರ್ಸ್ ಮದುವೆ ಮಾಡ್ಕೊಬೇಕು ಅಂದ್ರೆ. ಹುಡುಗಾಗಿ ಅಪ್ಪ ಅಮ್ಮನ ಹತ್ರ ಹೇಳಕ್ ಧೈರ್ಯ ಇಲ್ವಾ? ಇಲ್ಲ ಅಂತ ಹೇಳಿ ನಮ್ಮ ಅಪ್ಪ ನಂಗೆ ಹೊಡಿತಾರೆ ಬೆಲ್ಟಲ್ಲಿ. ಹೊಡ್ಕೊಡಿ ನಂಗೇನು. ಪ್ಲೀಸ್ ಇಂಚರ ಡೋಂಟ್ ಟೆಲ್ ಮೀ ಯಾ, ಇಲ್ಲ ನನ್ ಕೆರೆನೋ ಬಾವಿನ ನೋಡ್ಕೊಬೇಕಾಗತ್ತೆ. ನಿನ್ನ ನಿಮ್ಮ ಹೆಸರ ಬರ್ದಿರ್ತೀನಿ ನನ್ನ ಲೆಟರ್ ಅಲ್ಲಿ, ಹೆಲ್ಪ್ ಮಾಡಿಲ್ಲ ನನ್ಗೆ ಅಂತ. ಅಯ್ಯೋ ರಾಮ, ಪ್ಲೀಸ್ ಟೆಲ್ ಮೀ ವಾಟ್ ಟು ಡೂ. ಐ ಡೋಂಟ್ ನೋ, ಸಾರಿ. ಓಕೆ, ಯೋಚನೆ ಮಾಡ್ಬಿಟ್ಟಾದ್ರೂ ಹೇಳ್ತೀರಾ ಸ್ವಲ್ಪ? ಇಲ್ಲ ಇಲ್ಲ ಯೋಚನೆ ಇಲ್ಲ, ಏನಿಲ್ಲ. ಓಕೆ, ನಾನು ಫೋಟೋ ತೋರಿಸಲ ನಿಮ್ದು, ನಮ್ಮ ಅಮ್ಮನಿಗೆ ಇದೇ ತರ ಹುಡುಗಿ ಬೇಕು ಅಂತ? ಇಲ್ಲ ಇಲ್ಲ ಬೇಡ ಬೇಡ. ಓ ಅಟ್ ಲೀಸ್ಟ್ ನಿಮ್ ಡ್ಯಾಡಿ ಫೋಟೋ ಆದ್ರೂ ಕೊಡಿ, ಇದೇ ತರ ಹುಡುಗ ಬೇಕು ಅಂತ ತೋರಿಸ್ತೀನಿ. ಹುಡುಗನ? ನನ್ನ ಹೆಸರು RJ ರೋಹಿತ್ ಅಂತ, ನಾನು ಹುಡುಗಾನೆ. ಬಕ್ರ ಆಗಿದ್ಯಾ ಇಂಚರ? ಕಂಗ್ರಾಚುಲೇಷನ್ಸ್. ಮಾತಾಡ್ತಿದ್ದೀನಿ. ಮಾತಾಡ್ತಾ ಇದೀಯಾ? ಸ್ವಲ್ಪ ತಲೆ ನಿಮ್ಮ ಜೇಬಲ್ಲಿ ದುಡ್ಡು ಅರಳುತ್ತೆ, ಪ್ರೊವೈಡೆಡ್ ಯು ಆನ್ಸರ್ ಕ್ವೆಶನ್. ಎರಡು ಕೂಡ ಏನೋ ಸ್ವಲ್ಪ ತಲೆ ಆಪ್ತರಕ್ಷಕಿಂದ ಬರ್ತದೆ, ಕೇಳ್ತಾರೆ 92.7 ಬಿಗ್ ಎಫ್ಎಂ. ನೀವು ಯಾರಿಗೂ ಟೆನ್ಷನ್ ಕೊಡ್ತೀರಾ ಅಂದ್ರೆ ಕಾಲ್ ಮಾಡಿ 39890927.